ಇಂದಿನಿಂದ ಎರಡು ದಿನಗಳ ಕಾಲ ತುಮಕೂರು ದಸರಾ ಅದ್ದೂರಿಯಾಗಿ ನಡೀತಾ ಇದ್ದು ದಸರಾ ಉತ್ಸವದ ಮೆರವಣಿಗೆ ಹಿನ್ನೆಲೆ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವೆಂಕಟ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡು ದಿನ ತುಮಕೂರು ನಗರದಲ್ಲಿ ಸಂಚರಿಸುವ ವಾಹನಗಳ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದ್ದು, ಶಿವಮೊಗ್ಗ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗುವ ವಾಹನಗಳು ಗುಬ್ಬಿಗೇಟ್ ಕುಣಿಗಲ್ ಜಂಕ್ಷನ್ ಮಾರ್ಗವಾಗಿ ಕ್ಯಾತ್ಸಂದ್ರ ಟೋಲ್ ಕಡೆಯಿಂದ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಕಡೆಯಿಂದ ಶಿರಾ ಕಡೆಗೆ ಹೋಗುವ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕುಣಿಗಲ್ ಕಡೆಯಿಂದ ತುಮಕೂರು ನಗರಕ್ಕೆ ಬರುವ ವಾಹನಗಳು ಲಕ್ಕಪ್ಪ ಸರ್ಕಲ್ವರೆಗೂ ಬರಲು ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಆಂಬ್ಯುಲೆನ್ಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ. ದಸರಾ ಮೆರವಣಿಗೆಯಲ್ಲಿ 1000ಕ್ಕೂ ಅಧಿಕ ಪೊಲೀಸರಿಂದ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಈ ವರ್ಷ ತುಮಕೂರಲ್ಲಿ ದಸರಾ ಮತ್ತು ನವರಾತ್ರಿ ಏನು ನಾವು ಈ ಹಬ್ಬಗಳು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತದಿಂದ ಹಮ್ಮಿಕೊಳ್ಳಲಾಗಿದೆ. ಸೊ ಅದರ ಪ್ರಯುಕ್ತ ಮೇನ್ ಈವೆಂಟ್ಸ್ ಬಂದು ನಮಗೆ 11th ಆ್ಯಂಡ್ 12th ನವಮಿ ಆಯುಧ ಪೂಜಾ ಮತ್ತು ದಸರಾ 12ಕ್ಕೆ ಇರುತ್ತದೆ. ಸೊ ಈ ಎರಡು ದಿನ ಸ್ಟೇಜ್ ಕಾರ್ಯಕ್ರಮಗಳಿದ್ದಾವೆ, ಮತ್ತು ಪ್ರೊಸೆಷನ್ ಇದೆ, ಮತ್ತು ಸ್ಪೋರ್ಟ್ಸ್ ಈವೆಂಟ್ಸ್, ಮುಖ್ಯವಾಗಿ 10 ಕಿಲೋಮೀಟರ್ಸ್ ರನ್ ಇದೆ. ಸೊ ಈ ಮೂರು ಕಾರ್ಯಕ್ರಮಗಳಿರೋದ್ರಿಂದ ಸಿಟಿಯಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಮತ್ತು ಈ ರೂಟ್ ಚೇಂಜ್ ಇದ್ದಾವೆ. ಸೊ ಅದು ನಿಮಗೆ ತಿಳಿಸೋಣ ಅಂತ ಇವತ್ತು ಈ ಮೀಟಿಂಗ್ ಕರೆದಿದ್ದೀವಿ. ಸೊ ಫಸ್ಟ್ ಥಿಂಗ್, ಈ ಮೂರು ದಿನಕ್ಕೋಸ್ಕರ ಪಾರ್ಕಿಂಗ್ ಈ ಕಾರ್ಯಕ್ರಮಗಳ ಟೈಮ್ನಲ್ಲಿ ಎಸ್ಪೆಷಲಿ ಈವ್ನಿಂಗ್ 5:00 ನೈಟ್ 10ಗೆ ಈ ಹೈಸ್ಕೂಲ್ ಗ್ರೌಂಡಲ್ಲಿ ಆಗ್ತಾ ಇರುವ ಕಾರ್ಯಕ್ರಮಕ್ಕೆ ಒಂದು 10 ಜಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸೊ ಫಸ್ಟ್ ಬಂದು ಮೈದಾನ ಒಳಗೆ ಈ ಹೈಸ್ಕೂಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಏನು ಒಳಗೆ ಇದೆ, ಗಾಂಧಿ ಸ್ಮಾರಕ ಏನಿದೆ